ಪ್ರತಿಕ್ರಿಯೆ ನೋಡಿ ಬಹಳ ಖುಷಿ ಆಗ್ತಾ ಇದೆ. ಎಲ್ಲ ಕಡೆನೂ ಇದೇ ಥರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಎಲ್ಲ ಕಡೆನೂ ಒಳ್ಳೆ ಒಂದು ಪ್ರತಿಕ್ರಿಯೆ ಸಿಗ್ತಾ ಇದೆ. ಇವತ್ತು ನಾವು ಎಲ್ಲ ಟೀಮ್ ಜೊತೆ ನೋಡಿರೋದು ಬಹಳ ಖುಷಿಯಾಗಿದೆ. ಹೇಳಿ ಮೇಡಮ್, ನೀವು ಹೇಗೆ ಅನ್ನಿಸ್ತು? ಇಟ್ ವಾಸ್ ವಂಡರ್ಫುಲ್. ನಾನು ಇಡೀ ಸಿನಿಮಾ ನೋಡಿದ್ದು ಇವತ್ತಿನ ಆಡಿಯನ್ಸ್ ಜೊತೆ, ಅಂಡ್ ನಾನು ಇಲ್ದಿರೋ ಸೀನ್ಗಳೆಲ್ಲ ನಾನು ಓಕೆ ಇಲ್ಲ ಆಡಿಯನ್ಸ್ ಜೊತೆ ಕೂತೆ. ನಾನು ಇವತ್ತು ಇಡೀ ಸಿನಿಮಾ ನೋಡಿದ್ದು ಪಂಚಸ್, ಅಮೇಝಿಂಗ್ ಪಂಚಸ್, ಲೈಕ್ ಪ್ರತಿ ಒಂದು ಡೈಲಾಗು ನಗಬೇಕು ಆ ರೀತಿ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ಇಡೀ ಥಿಯೇಟರೇ ನಗ್ತಾ ಇತ್ತು. ಡೈಲಾಗ್ಸ್ ಒಂದೊಂದು ಕಡೆ ಕೇಳಿಸ್ತಾ ಇರಲಿಲ್ಲ, ಅಷ್ಟೊಂದು ಜನ ಮಜಾ ಮಾಡ್ತಾ ಇದ್ರು. ಸೊ ಐ ಹ್ಯಾಡ್ ಟೋಟಲ್ ಫನ್. ಖುಷಿ ಇತ್ತು. ಸಿ, ನೀವು ನೋಡ್ಬೋದು ಆ ಕೆಮಿಸ್ಟ್ರಿ, ಬಿಕಾಸ್ ವಿ ಆರ್ ಫ್ರೆಂಡ್ಸ್ ಫ್ರಮ್ ಮೆನಿ ಇಯರ್ಸ್, ತುಂಬ ವರ್ಷಗಳಿಂದ ನಾವು ಒಬ್ರಿಗೊಬ್ರು ಗೊತ್ತಿರೋದ್ರಿಂದ. ಸೊ ಆ ಕಂಫರ್ಟ್ ಝೋನ್ ಇತ್ತು ನಾವು ವರ್ಕ್ ಮಾಡುವಾಗ, ಆ್ಯಂಡ್ ಇವಾಗ ಅದು ತೆರೆ ಮೇಲೆ ಕೂಡ ಕಾಣ್ತಾ ಇದೆ. ಇಟ್ಸ್ ಅ ಲಾಫ್ ರ್ಯಾಟ್. ಡೆಫಿನೆಟ್ಲಿ ಪ್ರತಿಯೊಂದು ಮೂವಿನೂ ಪ್ರತಿಯೊಂದು ಆರ್ಟಿಸ್ಟ್ಗೂ ಸ್ಪೆಷಲ್, ಆ್ಯಂಡ್ ಈ ಮೂವಿ ಕೂಡ ಖಂಡಿತ ನನಗೆ ಸ್ಪೆಷಲ್. ಸರ್, ಇದು ನಿಮ್ಮ ಓಮ್ ಪ್ರೊಡಕ್ಷನ್ ಆಗಿರೋದ್ರಿಂದ ನಿಮ್ಗೆ ಎಷ್ಟು ಸ್ಪೆಷಲ್? ಖಂಡಿತವಾಗ್ಲೂ ಸ್ಪೆಷಲ್. ಯಾಕೆ ಅಂದರೆ ಒಂದು ಸಿನಿಮಾ ಎಲ್ಲರಿಗೂ ರೀಚ್ ಮಾಡಿಸೋದು ಅಷ್ಟು ತುಂಬ ಇಂಪಾರ್ಟೆಂಟು. ಆಮೇಲೆ ತುಂಬ ಜನ ಎಕ್ಸ್ಪೆಕ್ಟ್ ಮಾಡೋದು ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇರಬೇಕು ಅಂತ. ಅದಕ್ಕೋಸ್ಕರ ಅದನ್ನು ಎಲ್ಲ ಒಂದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಪ್ಲ್ಯಾನ್ ಮಾಡಿರೋದು. ಸೊ ಇವಾಗ ಎಲ್ಲರೂ ನೋಡಿ ಅದನ್ನು ಇಷ್ಟಪಡ್ತಿರೋದು ನಮಗೆ ಖುಷಿ ಕೊಡ್ತಾ ಇದೆ. ಹೀಗೆ ಕಂಟಿನ್ಯೂ ಆಗಲಿ ಅನ್ನೋದು ನಮ್ಮ ಆಸೆ. ಇವಾಗ ಫೋನ್ ಮಾಡಬೇಕು ಅವರಿಗೆ, ಅವ್ರು ಟೈಮ್ ತಿಳ್ಕೊಂಡು ಸಂಜೆ ನೋಡ್ತೀವಿ. ಹಾಂಪ್ಪ, ಇವತ್ತು ನನ್ನ ಫ್ರೆಂಡ್ ಸುಜನ್ಗೆ ನಾನು ಕಂಗ್ರಾಚುಲೇಟ್ ಮಾಡೋಕೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಲ್ಲ ಅದ್ಭುತವಾದಂಥ ಕಲಾವಿದರು. ಆರ್ಟಿಸ್ಟ್ಗಳ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ. ನನ್ನ ಟೆಕ್ನಿಕಲ್ ಕ್ರೂ ಮಾತ್ರ ಅಮೇಝಿಂಗು. ನೀವೇ ನೋಡಿದ್ದೀರಾ, ವೇಣು ಸರು, ನಮ್ಮ ಎಡಿಟ್ರು ಗಣೇಶು, ಆಮೇಲೆ ಡೈರೆಕ್ಟ್ರ್ ತೇಜು, ಎಲ್ಲರೂ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅರ್ಜುನ್ ಜನ್ಯ ಎಲ್ಲರೂ ತುಂಬ ಸಪೋರ್ಟ್ ಮಾಡಿರೋದು. ಈ ಒಂದು ಲೆವೆಲ್ಗೆ ನಮಗೆ ರಿಯಾಕ್ಷನ್ ಸಿಗ್ತಾ ಇರೋದು. ಸೊ ಐ ಆಮ್ ವೆರಿ ಹ್ಯಾಪಿ. ದಯವಿಟ್ಟು ಎಲ್ಲರೂ ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ, ಥಿಯೇಟರ್ಗೆ ಬಂದು ನೋಡಿ. ಸ್ಟಾಪ್ ಪೈರಸಿ. ಥ್ಯಾಂಕ್ ಯು. ಎಲ್ಲ ಇವಾಗ ಪ್ಲಾನ್ ಮಾಡ್ತೀವಿ ಅಮ್ಮ. ಫಸ್ಟ್ ರಿಲೀಸ್ದು ಟೆನ್ಷನ್ ಇತ್ತು, ಇಮಿಡಿಯೇಟಾಗಿ ಪ್ಲಾನ್ ಮಾಡ್ತೀವಿ. ಥ್ಯಾಂಕ್ ಯು. ತುಂಬ ಖುಷಿಯಾಗಿದೆ. ಒಂದು ಫನ್ ಲವಿಂಗ್ ಸ್ಟೋರಿ, ನಗ್ಬೋದು ನಗ್ಬೋದು. ಫಿಲಮ್ ಹೇಗೋಗುತ್ತೆ ಅಂತಲೇ ಗೊತ್ತಾಗಲ್ಲ, ನಗ್ಬೋದು ನಗ್ತಾ ಇರ್ಬೋದು. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಭಾಳ ಚೆನ್ನಾಗಿದೆ, ತುಂಬ ಖುಷಿಯಾಗಿತ್ತು. ಎಲ್ಲಿದ್ದೆ ಇಲ್ಲಿ ತನಕ ಅದನ್ನ ಜಾಯಿನ್ ಮಾಡಿದಾರಲ್ಲ, ಆ ಹಾಡು ಒಂದನ್ನು ತಗೊಂಡು ಲೋಕೇಶ್ ಅವ್ರ ಹಾಡು, ಅದು ಆ ಸಿಚುವೇಶನ್ಗೆ ತಕ್ಕ ಹಾಗೆ ತುಂಬ ಇಷ್ಟ ಆಯಿತು ನನಗೆ. ಅದೊಂದು ತುಂಬ ಇಷ್ಟ ಆಯಿತು. ಸುಬ್ಬಯ್ಯನಾಯ್ಡು ಅವರ ಹೆಸರನ್ನು ಉಳಿಸಿದ್ನಲ್ಲ ನನ್ನ ಮಗ, ಅದು ನನಗೆ ಬಹಳ ಬಹಳ ಖುಷಿ. ಅವನ ತಾಯಿಯ ಋಣನೇ ತೀರಿಸಿದ್ದಾನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ. ಜಯ ಹಿಂದ್, ಜಯ ಗೋರೈ. ಟೇಕ್ ಕೇರ್.